ಶೈಲಜಾ ಅವರೇ ಬನ್ನಿ ಮೇಡಮ್, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಏನ್ ಮೇಡಮ್ ಇದು, ಏನಕ್ಕೆ ಮೇಡಮ್ ಇದು ಲೇಹ? ಬೆಳ್ಳುಳ್ಳಿ ಲೇಹ ಅಥವಾ ಲಸುಣ ಲೇಹ ಏನಿದೆ ಅದನ್ನ ಮಾಡ್ತಾ ಇದೀವಿ. ಲಸುಣ ಲೇಹ ಮೇನ್ ಆಗಿ ನಾವು ಬಾಣಂತಿಯರಿ ಕೊಡ್ಬೋದು. ಸೊ ಹಾಲು ಚೆನ್ನಾಗಾಗತ್ತೆ, ಹಾಗೆ ಹಾಲು ಒಳ್ಳೆ ಕ್ವಾಲಿಟಿ ಇರುತ್ತೆ. ಓಕೆ. ಸೊ ಮಗು ಅದನ್ನ ಕುಡ್ದಂತ ಬೆಳ್ಳುಳ್ಳಿನೇ ತಿನ್ನಲ್ಲ ಅಂತಾರೆ, ಏನ್ ಮಾಡ್ಕೊಳ್ಳೋದು? ನಾವು ಬಾಣಂತಿಯಲ್ಲಿ ಬೆಳ್ಳುಳ್ಳಿನ ಚೆನ್ನಾಗಿ ಉಪಯೋಗಿಸ್ಬೇಕು. ಎಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಲೇಹ ತೋರಿಸೋಕೋಸ್ಕರ ಡಾಕ್ಟರ್ ಬಂದಿದ್ದಾರೆ. ಡಾಕ್ಟರ್, ಲೇಹ ಮಾಡಕ್ಕೆ ಏನೇನ್ ತಂದಿದ್ದೀರಾ ಡಾಕ್ಟರ್ ನೀವು? ಬೆಳ್ಳುಳ್ಳಿ ಲೇಹ ಬೇಕಾಗುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಬೆಲ್ಲ, ತೆಂಗಿನಕಾಯಿ ಹಾಲು, ಶುಂಠಿ, ಅನಾನಸು, ಚಕ್ಕೆ, ಜಾಪತ್ರೆ, ಮೊಗ್ಗು, ಲವಂಗ, ಕಾಳುಮೆಣಸು, ಏಲಕ್ಕಿ ಪುಡಿ, ತುಪ್ಪ. ಇದು ಬೆಳ್ಳುಳ್ಳಿ ಒಂದು 12 ಬೆಳ್ಳುಳ್ಳಿ ತಗೊಂಡ್ರೆ 4 ಗ್ಲಾಸ್ ಕಾಯಿ ಹಾಲು ಹಾಕೋಬೇಕು. ಹೆಸರುಗಳು ಹೆಸರು 12 ಅಲ್ಲ, 12 ಬೆಳ್ಳುಳ್ಳಿ ಫುಲ್ ಫುಲ್ ಉಂಡೆ. ಹೌದು, 12 ಬೆಳ್ಳುಳ್ಳಿಯನ್ನ ತೆಗೆದುಕೊಂಡರೆ 4 ಗ್ಲಾಸ್ ಗಟ್ಟಿ ಕಾಯಿ ಹಾಲು ಹಾಕೋಬೇಕು. ಗಟ್ಟಿ ಕಾಯಿ ಹಾಲು ಇವ್ರ ಎಷ್ಟೊಂದಿದೆ ಮೇಡಮ್? ಇದು ಜಾಸ್ತಿ ಇದೆ. ಎಷ್ಟೊಂದು? ನಾವು ಎಷ್ಟು ಬೆಳ್ಳುಳ್ಳಿ ತಗೊಂಡಿದೀವಿ ಇದರಲ್ಲಿ? ಈಗ ಆಲ್ಮೋಸ್ಟ್ ಒಂದು 6 ಬೆಳ್ಳುಳ್ಳಿ ಇದೆ. 6, ಅದಕ್ಕೆ ಎಷ್ಟು ಹಾಕೋಬೇಕು? ಅದಕ್ಕೀಗ ನಾವು 2 ಗ್ಲಾಸು ಸಾಕಲ್ಲ, ಹಾಕ್ಬಿಡಿ. ಬೆಳ್ಳುಳ್ಳಿ ಹಾಕ್ಬಿಡ್ತೀವಿ ಫಸ್ಟ್ ಆಫ್. ಹೌದು, ಹಾಕ್ಬಿಡಿ. ಇದರಲ್ಲೇನೆ ನಾನು 4 2 ಫುಲ್ ಹಾಕ್ಕೋತೀನಿ. ಓಕೆ. ಒಂದು ನಮ್ಮ ಹೃದಯದ ಆರೋಗ್ಯಕ್ಕಾಗಿ ಮನೆಯಲ್ಲೇ ತಯಾರು ಮಾಡ್ಬೋದಾದಂಥದ್ದು, ನಮ್ಮ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ನಾವು ಒಂದು ಒಳ್ಳೆ ಲೇಹ ಮಾಡಿಕೊಂಡ್ರೆ ನಿಮ್ಮ ಹೃದಯದ ಆರೋಗ್ಯ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ರೆಡಿಯಾಗಿದ್ದಾರೆ, ಒಳ್ಳೆ ಒಂದು ಲೇಹವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಇದು ಚೆನ್ನಾಗಿ ಕುದಿಬೇಕು. ಓಕೆ. ಈ ಕುದ್ದು 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 ಅದ್ರ ಜೊತೆಗೆ ಬೆಳ್ಳುಳ್ಳಿ ಬೇಯ್ತಾ ಹೋಗ್ತದೆ. ಓಕೆ. ಆ ಬೆಳ್ಳುಳ್ಳಿ ಬೆಂದು ಬೆಂದು ಸ್ಮ್ಯಾಶ್ ಆಗುತ್ತೆ ಪೂರ್ತಿಯಾಗಿ. ಓಕೆ. ಎಷ್ಟು ಡಾಕ್ಟರ್ ಏನದು? ಆಮೇಲೆ ಇದಿದೆ, ಚಕ್ಕೆ ಇದೆ, ಅನಾನಸು ಇದೆ, ಒಂದು ಅನಾನಸು, ಒಂದೆರಡು ಚಿಕ್ಕ ಪೀಸ್ಗಳು, ಒಂದಿಷ್ಟು ಉದ್ದದ ಒಂದೆರಡು ಚಕ್ಕೆ, ಮೊಗ್ಗು ಇದೆ. ಓಕೆ. ಶುಂಠಿ ಇದೆ. ಓಕೆ. ಶುಂಠಿ ಹಾಕ್ತಾ ಇದ್ದಾರೆ, ಒಣ ಶುಂಠಿ ಆಗ್ಬೇಕು. ಇಲ್ಲಿ ಏನಿದೆ, ಹಸಿ ಶುಂಠಿ ಇದೆ. ಎಸ್. ಲವಂಗ ಇದೆ. ಓಕೆ. ಕಾಳುಮೆಣಸು ಎಲ್ಲವನ್ನೂ ಕೂಡ ಮಿಕ್ಸಿಗೆ ಹಾಕೊಳ್ತಾ ಇದಾರೆ. ಡಾಕ್ಟರ್ ಇವರು ರುಬ್ಬಕ್ಕೆ ತಯಾರಾಗ್ತಾ ಇದಾರೆ. ಕಾಳು ಮೆಣಸು ಹಾಕೊಂಡಿದ್ದಾರೆ, ಲವಂಗ ಕಾಲ್ ಚಮಚದಷ್ಟು. ಓಕೆ. ಇದಿಷ್ಟನ್ನ ನಾನು ಪುಡಿ ಮಾಡ್ಕೋತೀನಿ. ಪುಡಿ ಮಾಡಿ ಮೇಡಮ್. ಎಸ್, ಹಾಕಿ ಮೇಡಮ್. ಬೆಲ್ಲ ಹಾಕ್ತಾ ಇದ್ದೀನಿ ಈಗ. ಎಷ್ಟು ಹಾಕ್ತೀರಾ ಬೆಲ್ಲನ? ಅಷ್ಟು ಬೆಲ್ಲ ಹಾಕ್ತೀನಿ. ಹಾಕಿ. ಓಕೆ. ಬೆಲ್ಲವೂ ಕರಗಬೇಕಾಗತ್ತೆ ಇವಾಗ. ಸೊ ಕರಗಬೇಕು. ಈಗ ನೀರು ಗೀರು ಹಾಕ್ತೀವಾ? ನೀರು ಹಾಕ್ಲಿಕ್ಕಿಲ್ಲ, ಎಲ್ಲ ಅದು ಲೇಹದಲ್ಲಿ ನೀರು ಹಾಕೋ ಕ್ರಮ ಇಲ್ಲ. ಓಕೆ. ಏನಿದ್ರು ಅದ್ರಿಂದ ಏನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇರ್ತಕ್ಕಂಥ ಹಾಲು ಹಾಲನ್ನ ಬಿಟ್ಕೊಂಡು ಅದ್ರೊಳಗೆ ಇರ್ತದ್ದೇ ಕರಗಬೇಕು ಇವಾಗ. ನೋಡಿ, ಕರಗೇ ಬಿಡ್ತು. ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಹಾಕಿ. ಎಸ್, ಒಂದು ನಿಮಿಷ. ಸ್ವಲ್ಪ ತುಪ್ಪ, 1, 2, 3 ಪೂರ್ತಿ ಪ್ರಮಾಣದ ತುಪ್ಪ ಹಾಕಿದ್ದೀವಿ. ಈಗ ಒರಿಜಿನಲ್ ಲೇಹ ಇದೆ, ತುಪ್ಪನ ಸೈಡ್ಗೆ ಬಿಡ್ತಾ ಇದೆ. ಅದು ನಾವು ರುಬ್ಕೊಂಡಿರುವಂತದ್ದು ಪ್ರಕ್ಷೇಪ ದ್ರವ್ಯ ಅಂತ ಹೇಳೋದು. ಅದರಲ್ಲಿ ಪ್ರಕ್ಷೇಪ ದ್ರವ್ಯ ಅಂದ್ರೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠ ಮಗು, ಇವನ್ನೆಲ್ಲ ಸೇರಿಸಿ ಅನಾನಸು, ಶುಂಠಿ, ಅದಕ್ಕೆ ಒಂದು ಸ್ವಲ್ಪ ಇಪ್ಲಿ ಎಲ್ಲಗಳನ್ನ ಸೇರಿಸಿಕೊಂಡು ರುಬ್ಬಿರ್ತಕ್ಕಂತ ಪ್ರಕ್ಷೇಪಕ ದ್ರವ್ಯ. ಪ್ರಕ್ಷೇಪಕ ದ್ರವ್ಯ. ಪ್ರಕ್ಷೇಪಕ ಅಂದ್ರೆ ಮೇಲೆ ಉದುರಿಸೋದು. ಎಸ್ ಮೇಡಮ್. ನೀವು ಮೇಲೆ ಈಗ ಟಾಪ್ ಅಪ್ ಮಾಡೋದು ಅಂತ ಹೇಳೋದಿಲ್ವಾ? ಹೌದೌದು. ಅದೇ ರೀತಿಯಲ್ಲಿ ಇದು ಮೇಲಿಂದ ಹಾಕೊಳ್ಳೋದು. ಎಸ್ ಸರ್. ಪರಿಮಳ ಚೆನ್ನಾಗಿ ಬರುತ್ತೆ ಇದನ್ನ ಹಾಕಿದಾಗ. ಎಸ್ ಮೇಡಮ್. ಪರಿಮಳನೂ ಬರುತ್ತೆ, ಕಲರೂ ಬರುತ್ತೆ. ಸೊ ಈಗ ಆಲ್ಮೋಸ್ಟ್ ಏನು ನೀರಿನ ಅಂಶ ಎಲ್ಲ ಹೋಗಿ ನೀರಿನ ಅಂಶ ಕಲರ್ ಬಂದಿದೆ, ಹಾಲಿನ ಅಂಶ ಹೋಗಿ, ತುಪ್ಪದ ಅಂಶ ಹೋಗಿ, ನಮ್ಮ ಕೈ ಬಿದ್ದೋಗಿ ಒಳ್ಳೆ ಒಂದು ಲೇಹ ಬೆಳ್ಳುಳ್ಳಿಯ ಲೇಹ ತಯಾರಾಯ್ತು. ಈಗ ಬಿದ್ದ ಕೈ ಸೇ ಏಳಿಸ್ತದೆ. ಅದು ಹೌದಾ ಸರ್? ಹಾ, ಲೇಹ ಬೆಳ್ಳುಳ್ಳಿ ಲೇಹ ಏನಿದೆ. ಓಕೆ. ಬಹಳ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಎಸ್ ಎಸ್ ಎಸ್.
ಓಕೆ. ಸೊ ಇದನ್ನ ನಾವೀಗ ರೆಡಿಯಾಗಿದೆ, ಸಾಕಲ್ಲ, ಕಲರ್ ಚೇಂಜ್ ಆಗಿದೆ, ಕಂದು ಬಣ್ಣ ಬಂದಿದೆ, ಎಣ್ಣೆ ಬಿಟ್ಟಿದೆ, ತುಪ್ಪ ತೇಲ್ತಾ ಇದೆ. ಇನ್ನೇನ್ ಬೇಕು ಹೇಳಿ ಡಾಕ್ಟರ್? ಏನಿಲ್ಲ, ಆಫ್ ಮಾಡ್ಕೊಳ್ಳೋದು, ನಾವ್ ಇನ್ನ ಅದನ್ನ ಸೇವಿಸ್ತಾ ಇರೋದು ನೋಡಿ ನೋಡಿ, ಹಂಗೆ ಹಂಗೆ ಹರ್ಕೊಂಡು ಹೋಗ್ತಾ ಇದೆ. ಅದು ರೆಡಿ ಆಗಿದ್ರೆ ಬಿಳೋದಂಗೆ. ಬಾಣಂತಿಯರ ಆರೋಗ್ಯಕ್ಕೆ ಅನುಕೂಲಕಾರಿಯಾದಂತಹ, ಹಾಗೆ ಬಾಣಂತಿಯರ ಸ್ತನ್ಯ ವೃದ್ಧಿಗೆ ಒಂದು ಉತ್ತಮ ಉಪಾಯವಾಗಿರುವಂತಹ ಈ ಲಶುನ ಏನು ಲೇಹ ಏನಿದೆ, ಬೆಳ್ಳುಳ್ಳಿ ಲೇಹ, ಲಶುನ ಲೇಹ ಅಂದ್ರೆ ಬೆಳ್ಳುಳ್ಳಿ ಲೇಹ. ಹೌದು, ಹೃದಯದ ಆರೋಗ್ಯಕ್ಕೆ ಕೂಡ ಅತ್ಯುತ್ತಮವಾದಂತಹ ಒಂದು ಲೇಹ, ಒಳ್ಳೆ ಲೇಹ, ಲಶುನಿ ಲೇಹ, ಲಶುನ ಲೇಹ, ಲಶುನ, ಲಶುನ ಲೇಹ. ಕನ್ನಡದಲ್ಲಿ ಇದು ಬೆಳ್ಳುಳ್ಳಿಯ ಲೇಹ, ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ರು ಡಾಕ್ಟರ್ಗಳು ಸೇರ್ಕೊಂಡಿದ್ದೀನಿ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಲೇಹ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಳ್ಳುಳ್ಳಿ, ತೆಂಗಿನಕಾಯಿ ಹಾಲು ಹಾಕಿ ಬೆಳ್ಳುಳ್ಳಿ ಮೆತ್ತಗಾಗುವವರೆಗೂ ಬೇಯಿಸಿ. ಒಂದು ಮಿಕ್ಸಿ ಜಾರ್ಗೆ ಅನಾನಸು, ಚಕ್ಕೆ, ಮೊಗ್ಗು, ಶುಂಠಿ, ಲವಂಗ, ಕಾಳುಮೆಣಸು, ಏಲಕ್ಕಿ ಪುಡಿ ಹಾಕಿ ಪುಡಿ ಮಾಡಿಕೊಳ್ಳಿ. ಬೆಂದ ಬೆಳ್ಳುಳ್ಳಿಗೆ ಬೆಲ್ಲ, ತುಪ್ಪ ಹಾಕಿ ಕರಗಿಸಿ ತಯಾರಿಸಿಕೊಂಡ ಮಸಾಲ ಪುಡಿಯ ಮಿಶ್ರಣ ಹಾಕಿ ಚೆನ್ನಾಗಿ ಲೇಹದಂತೆ ಆಗುವವರೆಗೂ ಕಲಸುತ್ತೀರಿ. ಈಗ ಹೃದಯದ ಆರೋಗ್ಯಕ್ಕೆ ಹಾಗೂ ಬಾಣಂತಿಯರ ಆರೋಗ್ಯಕ್ಕೆ ಬೆಳ್ಳುಳ್ಳಿ ಲೇಹ ಸವಿಯಲು ಸಿದ್ಧ. ಇದನ್ನ ಒಂದು ದಿವಸದಲ್ಲಿ ಎಷ್ಟು ಸಾರಿ ತಿನ್ಬಹುದು, ಎಷ್ಟು ತಿನ್ಬೇಕು? ಒಂದು 10 ಗ್ರಾಮ್ ಒಮ್ಮೆ ತಿನ್ನೋದಂದ್ರೆ ಓಕೆ, ಒಂದು 10 ಗ್ರಾಮ್ ನಷ್ಟು ಇಷ್ಟೇ ಒಂದ್ಸಲ. ಅಲ್ಲ, ಇನ್ನೊಂಚೂರು ಜಾಸ್ತಿ ತಿನ್ನಿ. ಒಂದು ಚಮಚ ಅಂದ್ರೆ 10 ಗ್ರಾಮ್ ನಷ್ಟು ಬರ್ತದೆ ಲೇಹದಲ್ಲಿ. ಹೌದು, ಎರಡು ಸಲ ತಿನ್ಬಹುದು, ಬೆಳಿಗ್ಗೆ ರಾತ್ರಿ. ನಾವ್ ಮೊದ್ಲೊಮ್ಮೆ ಈರುಳ್ಳಿ ಲೇಹ ಮಾಡಿದ್ವಿ, ಉಳ್ಳಿ ಲೇಹ ಅಂತ. ಸಕ್ಕದ ಇದೆ ಇದು, ಕಳ್ದ ಬಿಡ್ತೀರಾ? ಹೌದು. ಆಹಾ,